ಯಾಕೆ ಬಂದೆ? ಇನ್ನೆಲ್ಲಿಗೆ ಹೋಗ್ಬೇಕಿತ್ತು? ಹೋಗಿ ಕಡಿ ಕೇಳು, ಹೋಗಿ ನಿನ್ ಮನೆಗೆ. ಅಲ್ಲಿಗೆ ಬಂದಿರೋದು? ಇದು ನಿನ್ ಮನೆ ಅಲ್ಲ, ಅದನ್ನ ಹೇಳಕ್ ನೀನ್ ಯಾರು? ನಾನ್ ಈ ಮನೆ ಸೊಸೆ ಆಗ್ಬೇಕಾಗಿರೋಳು. ನಾನು ಆಲ್ರೆಡಿ ಸೊಸೆ ಆಗಿರೋಳು. ನೀನ್ ಸುಮ್ಮನೆ ನೀನ್ ಯಾವ ಸಿನಿಮಾ ಸೊಸೆನೆ? ಹೋಗಿ ಆಚೆ. ಗಂಡ ಹೆಂಡತಿ ಅಂದ್ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹೊರಗಿನವ್ರ ಮುಂದೆ ಯಾಕೆ ತಮಾಷೆ? ನೀ ನನ್ ಹೆಂಡತಿ ಅಲ್ಲ. ತಾಳಿ ಕಟ್ಟಿದ್ಯಾ ಅಂದ್ಮೇಲೆ ನೀನ್ ಒಪ್ಕೊಂಡ್ರು ಬಿಟ್ರು ನಾನು ನಿನ್ ಹೆಂಡತಿನ. ತಾಳಿ 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 ಅಂತ ನನ್ ತಲೆ ತಿನ್ಬೇಡ. ನೀನ ನೀನು ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸತ್ತು. ಕೂತ್ಕೋ ಕೂತ್ಕೋ. ನನ್ ಮಾತಗಂತೂ ಗೌರವ ಕೊಡಲ್ಲ ನೀನು. ಕಡೆ ಪಕ್ಷ ಬಂದಾಗ ಎದ್ ನಿಂತ್ಕೋತಿಯಲ್ಲ, ಅಷ್ಟಕ್ಕಾದ್ರೂ ಸಂತೋಷ ಪಡಬೇಕು ನಾನು. ಜಯ, ಏನಿದು ರಾತ್ರಿ ಇಷ್ಟೊತ್ತಲ್ಲಿ ಇಷ್ಟು ಗಲಾಟೆ? ಅದು ವಿಕ್ರಮ್ ವೇದಾಳನ್ನ ಮನೆಗೆ ಬಿಡಕ್ ಹೋಗಿದ್ದ, ಅವಳು ಅಲ್ಲಿರದೆ ವಾಪಸ್ ಇಲ್ಲಿಗೆ ಬಂದಿದ್ದಾಳೆ. ಅದಕ್ಕೆ ಜಗಳ ಆಡ್ತಿದ್ದಾರೆ. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇನಾದ್ರೂ? ಯಾರ ಮಾತು ಕೇಳ್ತಾಳೆ ಈ ಹುಡುಗಿ? ಹಠ ಮಾರಿ ಹೇಗಿದ್ರು ಮನೇಲಿ ಜಾಗ ಕೊಟ್ಟಿದ್ದೀವಲ್ಲ, ಎಷ್ಟು ದಿನ ಇರ್ತಾಳೆ ಬೇಜಾರಾಗೋವರೆಗೂ, ಆಮೇಲೆ ಹೋಗ್ಲಿ. ಆದ್ರೆ ಒಂದು ಮಾತು, ಅಯ್ಯೋ ಪಾಪ ಹೆಣ್ಮಗಳು ಅಂತ ಇವಳಿಗೆ ಯಾರು ಯಾವ ಸವಲತ್ತು ಕೊಡೋ ಹಾಗಿಲ್ಲ. ತಗೊಂಡ್ ಬರ್ತಿದ್ಯಾ? ಅಯ್ಯೋ ವಸು ಅಕ್ಕ, ಮಾವ ಹೇಳಿದ್ದು ಕೇಳಿಸ್ಲಿಲ್ವಾ? ಯಾವ ಸವಲತ್ತು ಕೊಡ್ಬಾರ್ದು ಅಂತ. ಕುಡಿಯೋದಕ್ಕೆ ನೀರು ಒಂದನ್ನ ಬಿಟ್ಟು ಊಟ ತಿಂಡಿ ಅಂತ ಯಾವ ಉಪಚಾರನೂ ಮಾಡೋ ಹಾಗಿಲ್ಲ. ನನ್ ಮಾತನ್ನ ಮೀರಿ ಯಾರಾದ್ರೂ ನಡೆದ್ರೆ ಮತ್ತೆ ಈ ಮನೆಯಲ್ಲಿ ಈ ಹುಡುಗಿ ಸಲುವಾಗಿ ಯಾವ ಸದ್ದು ಕೇಳಬಾರ್ದು. ಅತ್ತೆ, ನಾನು ನಾಳೆ ಸಿಗ್ತೀನಂತೆ. ಹಚ್ಚಿದ ಮನೇಲಿ ಹೆಣ್ಮಕ್ಳು ಅಳ್ಬಾರ್ದು, ಅದು ಮನೆಗೆ ಒಳ್ಳೇದಲ್ಲವ್ವ. ನನ್ ಮಗಳ ಜೀವನನೇ ಹಾಳಾಗ್ತಿದ್ಯಲ್ಲ ಅತ್ತೆ. ನಿಮ್ ಮಗಳ ಜೀವನ ಅಷ್ಟೇ ಅಲ್ಲ ಅತ್ತೆ ಹಾಳಾಗಿ ಹೋಗ್ತಿರೋದು, ನನ್ ತಮ್ಮನ ಜೀವನ ಕೂಡ ಹಾಳಾಗಿ ಹೋಗ್ತಿದೆ. ಅವಳು ಅಷ್ಟೆಲ್ಲ ಹುಚ್ಚಾಟಗಳನ್ನ ಆಡಿದ್ಮೇಲೂ ನಾನು ಅವಳಿಗೆ ಬಾಳ್ಕೊಡ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ದಾನ ಅವನು. ಅಂತ ಒಬ್ಬ ಒಳ್ಳೆ ಹುಡುಗ ಅದೃಷ್ಟ ಮಾಡಿದ್ರು ಸಿಗೋದ್ ಕಷ್ಟ. ದುರ್ಗದಲ್ಲೇ ಫೇಮಸ್ ಕ್ರಿಮಿನಲ್ ಲಾಯರ್ ನಮ್ ಬಾವ, ಹಣದಲ್ಲಾಗ್ಲಿ ಗುಣದಲ್ಲಾಗ್ಲಿ ಅವ್ರು ಸರಿ ಸಮ ನಿಲ್ಲಕ್ಕಾಗುತ್ತಾ ಆ ರೌಡಿಗೆ? ಆದ್ರೂ ಅವ್ನ್ ಏನೋ ಅನ್ನೋ ತರ ವಹಿಸ್ಕೊಂಡ್ ಮಾತಾಡ್ತಿದ್ದಾಳ ಅವಳು. ಅವಳು ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲ ಶ್ರುತಿ, ಅದಕ್ಕೆ ನಾನು ಏನ್ ಮಾಡ್ಲಿ? ಕೃಷಿ ಆಗ್ರಹ ಕೃತಿಗಳು ಅಮ್ಮ, ಇನ್ಮೇಲಾದ್ರೂ ಸ್ವಲ್ಪ ಸುಮ್ಮನೆ ಇರೋದನ್ನ ಕಲ್ತ್ಕೊಂಬ ನೀನು.
ಮಾತಿದ್ರೆ ಗ್ರಹಗತಿ ಜ್ಯೋತಿಷ ಶಾಸ್ತ್ರ ಶಕುನ ಜೋಗತಿ ಅಂತ ನಮ್ಮ ತಲೆ ಕೆಡಿಸೋದಕ್ಕೆ ಬರಬೇಡ. ಒಬ್ಬಳು ತಲೆ ಕೆಟ್ಟ ಆಡ್ತಿರೋದನ್ನೇ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೊರಗಡೆ ತಲೆ ಎತ್ಕೊಂಡು ತಿರ್ಗೋಕೆ ಆಗ್ತಾ ಇಲ್ಲ. ಹಾಗೆ ಮಾಡಿದಾಳೆ ನಿನ್ನ ಮೊಮ್ಮಗಳು ಜಡ್ ಸತ್ಯಮೂರ್ತಿ ಅವ್ರ ಮಗಳು ಯಾವನ ರೌಡಿ ಹಿಂದೆ ಓಡೋದ್ನಂತೆ ಅಂತ ಜನ ಆಡ್ಕೊಂಡು ನಗ್ತಾ ಇದ್ದಾರೆ. ಲೋ ಕ್ಲಾಸ್ ಲೈಫಲ್ಲೇ ಬದುಕಬೇಕು ಅಂತ ಅವಳು ಹಣೆಯಲ್ಲಿ ಬರ್ತಿದ್ರೆ ಯಾರು ತಡೆಯೋಕ್ಕಾಗತ್ ಹೇಳಿ? ಹಾಗೆಲ್ಲ ಏನೇನೋ ಶಾಪ ಹಾಕ್ಬಿಡ್ವಿ ಚೈತ್ರ, ಏನೋ ವಿಷಯಗಳಿಗೆ ಅವಳನ್ನ ಮೀರಿ ಏನೇನೋ ನಡೀತಾ ಇದೆ. ಮನೆ ಮುಂದೆ ನಿಂತು ಮಹಾಮಂಗಳಾರತಿ ಎತ್ತಿಸ್ಕೊಂಡ ಮೇಲೂ ಮಗಳು ಅನ್ನೋ ಮಮಕಾರ ಇನ್ನು ಹೋಗಿಲ್ಲ ಅಲ್ಲ ನಿನಗೆ? Enough is enough. ಇನ್ನು ಮುಂದೆ ಈ ಮನೆಯಲ್ಲಿ ಯಾರು ಅವಳ ವಿಷಯ ಮಾತಾಡೋ ಹಾಗಿಲ್ಲ. ಆಮೇಲೆ ಅವಳೊಬ್ಬಳೆ ಅಲ್ಲ ನಮಗೆ ಮಗಳು, ಇನ್ನೂ ಒಬ್ಬಳಿದ್ದಾಳೆ. ಹೋದ ಮಾನನ ಹೇಗೆ ಮರಳಿ ಕಳಿಸ್ಕೋಬೇಕು ಮತ್ತೆ ಇವಳ ಭವಿಷ್ಯನ ಹೇಗೆ ಕಟ್ಟುಕೊಡಬೇಕು ಅದರ ಬಗ್ಗೆ ಇನ್ನು ಮುಂದೆ ಯೋಚನೆ ಮಾಡು. ಎಲ್ರು ಹೇಗ್ ಬೆಂಕಿ ಕರ್ತಾ ಇದ್ದಾರೆ ಅಂತ ಅವಳ ಮೇಲೆ. ಅವ್ರವ್ರ ದೃಷ್ಟಿಕೋನದಲ್ಲಿ ಅವ್ರವ್ರ ಮಾತೇ ನ್ಯಾಯವಾಗಿದ್ದಲ್ವಾ ಅಂಬುಜ? ಹಾಗೆ ಅಂತ ಅವಳನ್ನ ಒಂಟಿ ಆಗ್ಬಿಡಕ್ ಆಗತ್ತೆ? ಅವಳು ಮಾಡಿದ ತಪ್ಪು ಅಂತ ಬುದ್ಧಿ ಗೊತ್ತಾದ್ರು ಮನ್ಸ್ ಕೇಳ್ಬೇಕಲ್ಲ ಅತ್ತೆ. ಹೇಗಾದ್ರೂ ಮಾಡಿ ಅವಳನ್ನ ಮನೆ ಕರ್ಕೊಂಬರೋಣ. ಹೇಗಮ್ಮ? ನೀನು ಒಂದ, ನಾನು ಒಂದ. ನಿನಗೆ ಅಲ್ಲಿ ಜಾಗ ಕೊಟ್ಟಿದ್ದಾರೆ, ನನಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ.